नमस्कार न्यूज़ फर्स्ट लाइव के स्वागत नानु सबा हकीम ಏಳು ಬಾರಿ ಶಾಸಕರಾಗಿ ಎರಡು ಬಾರಿ ಡಿಸಿಎಂ ಆಗಿ ಒಂದು ಬಾರಿ ಸಿಎಂ ಆಗಿ ಕರ್ತವ್ಯ ನಿರ್ವಹಿಸಿರುವಂತಹ ಸಿದ್ದರಾಮಯ್ಯನವರು ಮತ್ತೊಂದು ಸಾಲ ಸಿಎಂ ಆಗ್ತಾ ಇದ್ದಾರೆ ಅವರ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನು ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅದಕ್ಕೆ ಕೂಡ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ ಎಂಟು ಜನ ನೂತನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಈಗ ಆಲ್ರೆಡಿ ಸಿದ್ಧತೆಗಳು ಹೇಗಿದೆ ಅಭಿಮಾನಿಗಳು ಎಲ್ಲೆಲ್ಲಿಂದ ಬರ್ತಿದ್ದಾರೆ ಈ ಬಗ್ಗೆ ಏನೆಲ್ಲ ಅಪ್ಡೇಟ್ ಇದೆ ಅಂತ ನೋಡೋಣ ಮೊದಲಿಗೆ ಹೆಡ್ಲೈನ್ಸ್ ಸಿಎಂ ಆಗಿ ಸಿದ್ದು ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ ಡಿಕೆ ಶಿವಕುಮಾರ್ ಇವತ್ತಿಂದ ಶುರುವಾಗಲಿದೆ ಸಿದ್ದ ಶಿವರಾಮಯ್ಯ ದರ್ಬಾರ್ ಸಿಂಹ ಲಗ್ನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿರುವ ಸಿದ್ದು ಅಹಿಂದ ನಾಯಕನ ಪಟ್ಟಾಭಿಷೇಕ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಕಾತುರ ಜೈಕಾರ ಕೂಗಿ ವೀರ ಕುಣಿತದ ಹೆಜ್ಜೆ ಹಾಕಿ ಸಂಭ್ರಮ ಮೊದಲ ಸಂಪುಟದಲ್ಲಿ ಆರು ಸಮುದಾಯಕ್ಕೆ ಅವಕಾಶ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆ ಎಂಟು ಮಂದಿ ಮಾತ್ರ ಪ್ರಮಾಣ ಕ್ಯಾಬಿನೆಟ್ ಕಗ್ಗಂಟು ಕಾರಣಕ್ಕೆ ಸಂಜೆ ಮತ್ತೆ ಡೆಲ್ಲಿ ದಂಡಯಾತ್ರೆ ಕಂಠೀರವ ಸ್ಟೇಡಿಯಂನಲ್ಲಿ ಸಿದ್ದು ಪದಗ್ರಹಣಕ್ಕೆ ಸಿದ್ಧತೆ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸುತ್ತಿರುವ ಜನಸಾಗರ ಸ್ಟೇಡಿಯಂ ಸುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಕಾಂಗ್ರೆಸ್ನ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಜನದಟ್ಟಣೆ ವಾಹನ ಸವಾರರಿಗೆ ತೊಂದರೆಯಾಗದಂತೆ ಕ್ರಮ ಕ್ರೀಡಾಂಗಣ ಸುತ್ತಮುತ್ತ ಸಂಚಾರ ನಿರ್ಬಂಧ ಮಾರ್ಗ ಬದಲಾವಣೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ